ಎರಡು ಮೂರು ದಿನದ ಡೆವಲಪ್ಮೆಂಟ್ ನೋಡ್ತಾ ಇದೀರ, ತುಂಬಾ ಜನ ಸ್ಟಾರ್ ವಾರ್ಸ್ ಅಂತ ಕಿತ್ತಾಡ್ತಾ ಇದಾರೆ, ಅದ್ರ ಬಗ್ಗೆ ಹೇಳಿದ್ರಣ ದರ್ಶನ್ ಸರ್ ಆಗಿರೋದಿನ. ಸ್ಟಾರ್ಗಳು ಯಾರು ಕಿತ್ತಾಡ್ತಾ ಇಲ್ಲ ಇಲ್ಲಿ, ಕಿತ್ತಾಡ್ತಿರೋರು ಇವರು ಫ್ಯಾನ್ಸ್ ಅಂತ ಸುಮ್ಮನೆ ಏನೋ ಕ್ರಿಯೇಟ್ ಮಾಡಬೇಕು ಇಶ್ಯೂ ಅಂತ ಮಾಡ್ತಿರೋ ಅಂತ ಅವರು. ಅವರು ಒಬ್ಬ ಹೀರೋ ಫ್ಯಾನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಷ್ಟೇ ಗೌರವ ಉಳಿಸ್ಬೇಕು ಆ ಒಂದು ಹೆಸರಿಗೆ. ಈಗ ಆಗ್ತಿರೋ ಅಂತ ಬೆಳವಣಿಗೆ ತೀರಾ ತಪ್ಪು, ಆಗ್ಬಾರ್ದಿತ್ತು, ಅದು ಆಗೋಗಿದೆ, ಇನ್ ಮುಂದೆ ಇತರದೇ ಅದು ಆಗ್ಬಾರ್ದು. ನನ್ಗೆ ಇಬ್ರು ತುಂಬಾ ಪರಿಚಯ ಇದ್ದವ್ರು, ನನ್ಗೆ ಈ ಕಡೆ ದರ್ಶನನೂ ಪರಿಚಯ, ನನ್ಗೆ ಅಪೂರ್ಣನೂ ಪರಿಚಯ. ಸೊ ಅವ್ರ ಮಧ್ಯೆ ಯಾವತ್ತು ಏನು ನಡೀದ ಇರೋ ವಿಷಯ ಯಾವತ್ತು ಒಂದ್ ದಿನಕ್ಕೂ ಮನಸ್ತಾಪ ಬಂದಿಲ್ಲ. ಇವ್ರಗಳು ಯಾರೋ ಮಾಡ್ತಾ ಇರೋರು ಇದು ಅಂದ್ರೆ ಎಲ್ರು ಅಲ್ಲ, ಯಾರೋ ಕೆಲವರು ಒಂದ್ ನಾಲ್ಕೈದು ಜನ ಮಾಡ್ತಾರೆ ಈ ತರ. ಏನಕ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಮಾಡ್ಕೂಡ್ದು, ತೀರಾ ತಪ್ಪು, ಅಂದ್ರೆ ಅಸಹ್ಯ ಆಗತ್ತೆ. ಏನಾರ ಸಿ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ಇಷ್ಟ ಇಲ್ಲ ನಿಮ್ಮ ಪಾಡಿಗೆ ನೀವಿದಿ ಅಲ್ವಾ, ಅದನ್ನೊಂದು ಅರ್ಥ ಮಾಡ್ಕೋಬೇಕು. ಇವರು ಸುಮ್ಮನೆ ಕಮೆಂಟ್ಗಳು ಹಾಕೋದು, ಕೆಟ್ಟ ಕೆಟ್ಟ ಮಾತಲ್ಲಿ ಬೈಯೋದು, ಈಗ ನಮಗೆ ನಾವು ಸಿಕ್ತರೆ ಎಲ್ಲ ನಮ್ಮ ಹತ್ರ ಮಾತಾಡಿ ಡೈರೆಕ್ಟಾಗಿ, ಇವಾಗ ನಮ್ಮ ಮನೆಯವ್ರನ್ನೆಲ್ಲ ಹೇಳಿಯೋದು ಕೆಲವೊಂದು ಸಲ ಮಾತಾಡೋಕ್ಕೆ ಅಂತ. ಏನಕ್ಕೆ ಮಾಡ್ಬೇಕು, ನನ್ನೊಬ್ಬನಿಗೆ ಅಂತಲ್ಲ, ಎಲ್ಲ ಎಷ್ಟೊಂದು ಜನಕ್ಕೂ ನಡೆದಿರೋ ವಿಷಯ ಅದು. ಏನು ಅವ್ರಿಗೇನಕ್ಕೆ ಬೈತೀರ ನೀವು, ಅವ್ರಿಗೆ ಬೈಯೋ ರೈಟ್ಸ್ ಯಾರು ಕೊಟ್ಟರು ನಿಮಗೆ ಅಲ್ವಾ. ಇವಾಗ ನಿಮ್ಮ ಹೀರೋ ಸಿನಿಮಾ ರಿಲೀಸ್ ಆಯ್ತಾ, ನೀವು ಎಂಜಾಯ್ ಮಾಡಿ, ಖುಷಿ ಪಡಿ, ಸೆಲೆಬ್ರೇಟ್ ಮಾಡಿ. ಇವಾಗ ನನಗೊಬ್ಬ ಹೀರೋ ಇರಿಸ್ತಾ ಇರ್ತಾನೆ, ಅವ ಹೀರೋ ಸಿನಿಮಾ ರಿಲೀಸ್ ಆಯಿತು ಅಂದ್ರೆ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನಾನು ಎಂಜಾಯ್ ಮಾಡ್ತೀನಿ. ನಿಮ್ಮ ಪ್ರೀತಿನ ಅದರಲ್ಲಿ ತೋರಿಸ್ಬೇಕು. ಈ ಥರ ಕಸಡ ಕೆಲಸ ಮಾಡೋದಲ್ಲ ಪ್ರೀತಿ ತೋರಿಸೋದು. ಇವ್ರ ಹೆಸರು ಯಾರು ಹಾಳು ಮಾಡ್ತಾರೆ ಇವಾಗ ಅಲ್ವಾ. ದೇವರು ಅಂತೀವಿ ಇವಾಗ ನಾವು ಅವ್ರನ್ನ. ಕೆಲವ್ರ ಮನೇಲಿ ದೇವ್ರ ಫೋಟೋ ಇದೆಯಲ್ಲ ಗೊತ್ತಿಲ್ಲ, ಅಪ್ಪೋಣನ ಫೋಟೋ ಅಂತೂ 100% ಇದಾವೆ. ಈಗ ಗಾಡಿಗಳು ಒಳಗಡೆ ಇರ್ತವೆ, ಆಚೆ ಗ್ಲಾಸ್ ಮೇಲೆ ಹಾಕೋದು, ಹಿಂದೆಗಡೆ ಹಾಕೋದಲ್ಲ, ಗಾಡಿ ಒಳಗಡೆ ಸ್ಟಿಕ್ಕರ್ಗಳೆಲ್ಲ ಅಂಟ್ಸ್ಕೊಂಡಿರ್ತಾರೆ. ಅಂತ ಒಬ್ಬ ವ್ಯಕ್ತಿ ಹೆಸರನ್ನ ಹಾಳು ಮಾಡ್ತಾರಲ್ಲ ಇವರು, ತಪ್ಪು ಅದು. ಸೇಮ್ ಅಂದ್ರೆ ಇವ್ರು ಹೇಳ್ದಂಗೆ ಅಂದ್ರೆ ಒಬ್ಬರ ಮೇಲೆ ಪ್ರೀತಿ ಇದೆ ಅಂತಂದ್ರೆ ಅದು ಇನ್ನೊಬ್ಬರನ್ನ ಹೇಟ್ ಮಾಡೋದ್ರಿಂದ ಆ ಪ್ರೀತಿ ಹೆಚ್ಚಾಗಲ್ಲ. ಸೊ ನೀವು ಅಪ್ಪು ಸರ್ ಹೆಸರು ಇಟ್ಕೊಂಡು ಈ ತರ ಚೀಪ್ ಚೀಪ್ ಆಗೆಲ್ಲ ಆಡಿದ್ರೆ ಅವ್ರು ಬದುಕಿದಿದ್ರೆ ಪ್ರಾಬಬ್ಲಿ ಅವ್ರಿಗೂ ಇಷ್ಟ ಆಗ್ತಿರ್ಲಿಲ್ಲ, ಅಸಹ್ಯ ಅಂತಾನೆ ಬೈದಿರೋರು. ಅಂಡ್ ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ದರ್ಶನ್ ಅವ್ರು ಸಿಕ್ಕಾಪಟ್ಟೆ ಜೆಂಟಲ್ಮ್ಯಾನ್ ಆಗಿ ರಿಯಾಕ್ಟ್ ಮಾಡಿದೆ, ರಿಯಾಕ್ಟೇ ಮಾಡದೆ ತುಂಬಾ ಮೌನವಾಗಿದ್ದು, ದಟ್ ಸ್ಪೀಕ್ಸ್ ಅ ಲಾಟ್ ಅಂಡ್ ದಟ್ ಸ್ಪೀಕ್ಸ್ ಅ ಲಾಟ್ ಅಬೌಟ್ ಹಿಮ್ ಆಸ್ ಅ ಮ್ಯಾನ್. ಅವರು ಹೀಸ್ ಸೋ ಬಿಗ್, ಅವ್ರು ಏನಾದ್ರು ಮಾಡ್ಬೋದು ಈ ತರ ವರ್ತಿಸಿರೋರ್ ಮೇಲೆ ಏನಾದ್ರು ಮಾಡ್ಬೋದು, ಬಟ್ ಹೀಸ್ ಬೀಯಿಂಗ್ ಕಾಮ್ ಅಂಡ್ ಕ್ವೈಟ್ ಅಂಡ್ ಜಸ್ಟ್ ಅಂದ್ರೆ ಜನನೇ ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ಇನ್ನು ಒಬ್ರು ಹೆಸರಿಟ್ಕೊಂಡು ಕೆಟ್ಟ ಕೆಟ್ಟದಾಗ ಆಡ್ಕೊಂಡು ಅವರೆಲ್ಲ ಅಭಿಮಾನಿಗಳೇ ಅಲ್ಲ, ದೇ ಶುಡೋಂಟ್ ಕಾಲ್ ದೆಮ್ ಸೆಲ್ಸ್ ಆಸ್ ಫ್ಯಾನ್ಸ್. ಅಪ್ಪು ಅವ್ರ ಫ್ಯಾನ್ಸ್ ಆಗಿದ್ಕೊಂಡು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಎಷ್ಟೊಂದು ಜನ ಸಿಕ್ಕಾಪಟ್ಟೆ ಸೋಷಿಯಲ್ ಕಾಸಸ್ಗೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಹೆಸರಲ್ಲಿ, ಆ್ಯಂಡ್ ಆ ಥರದ್ದು ಬೆಳೆಸಿದ್ರೆ ಫ್ಯಾನ್ಸ್ ಅಂತ ಅನ್ನಿಸ್ಕೊಂಡಿರೋರ್ಗೂ ಮರ್ಯಾದೆ, ಈ ಥರ ಚಪ್ಪಲಿ ಎಸೆಯೋದು ಇನ್ನೊಂದು ಮಾಡೋದವೆಲ್ಲ, ಇಟ್ ಸ್ಪೀಕ್ಸ್ ಅಬೌಟ್ ದೆಮ್ ಅಷ್ಟೇ, ಅವರೆಂಥ ಕಚಡಗಳು ಅಂತ ಅವರೇ ಹೇಳ್ಕೊತಾ ಇದ್ದಾರೆ ಅಷ್ಟೇ.